ಎಲ್ಲರಿಗೂ ನಮಸ್ಕಾರ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಗಮನೀಯವಾದ ಹೆಸರುಗಳು ಎಂಟು ತಮಗೆ ಗೊತ್ತಿದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಎಂಟು ಸಾಹಿತಿಗಳು ಇವರಲ್ಲಿ ನಮ್ಮ ನಡುವೆ ಇರತಕ್ಕಂತ ಪ್ರಮುಖ ಸಾಹಿತಿ ಗಿರೀಶ್ ಕಾರ್ನಾಡ್ ಗಿರೀಶ್ ಕಾರ್ನಾಡ್ ತಮ್ಮ ನಾಟಕಗಳ ಮೂಲಕ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಭಾರತದಲ್ಲಿ ಮಾತ್ರವಲ್ಲ ಇಡೀ ವಿಶ್ವದಲ್ಲಿ ಪ್ರಸಿದ್ಧರಾದವರು ಗಿರೀಶ್ ಕಾರ್ನಾಡ್ ಅವರು ಕರ್ನಾಟಕದ ಇತಿಹಾಸವನ್ನ ಅಮೂಲಾಗ್ರವಾಗಿ ಪರಿಶೀಲಿಸಿದಾಗ ಮೂರು ಘಟ್ಟಗಳು ಅವರ ಮನಸ್ಸನ್ನು ಸೆಳೆಯುತ್ತೆ ಮೊದಲನೇ ಘಟ್ಟ 12ನೇ ಶತಮಾನದಲ್ಲಿ ನಡೆದಂತ ಶರಣರ ಕ್ರಾಂತಿ ಅದಾದ ಮೇಲೆ 16ನೇ ಶತಮಾನದಲ್ಲಿ ವಿಜಯನಗರದ ಪತನ ಹಾಗೂ ಕೊನೆಯದಾಗಿ 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಕಂಡ ಕರ್ನಾಟಕ ಏನಿದೆ ಅದು ಈ ಮೂರು ಘಟ್ಟಗಳು ಕರ್ನಾಟಕದ ಇತಿಹಾಸದಲ್ಲಿ ಬಹಳ ಮುಖ್ಯ ನಿಜ ಆದರೆ ಮೂರು ಘಟ್ಟಗಳು ದುರಂತದಲ್ಲಿ ಕೊನೆಗೊಳ್ಳುತ್ತೆ ಶರಣರ ಕಾಲದಲ್ಲಿ ಹೇಗೆ ಕಲ್ಯಾಣದಲ್ಲಿ ಕ್ರಾಂತಿ ನಡೆಯುತ್ತೆ ಹೇಗೆ ಬಸವ ಕೂಡಲ ಸಂಗಮದಲ್ಲಿ ಐಕ್ಯನಾಗಬೇಕಾಗುತ್ತೆ ಇದೆಲ್ಲವೂ ನಮಗೆ ಗೊತ್ತಿರುವಂತ ವಿಚಾರ ಈ ಒಂದು ಹಿನ್ನೆಲೆಯಲ್ಲಿ ತಲೆದಂಡ ಅಂತಕಂತ ನಾಟಕವನ್ನು ಬರೀತಾರೆ ಗಿರೀಶ್ ಕಾರ್ನಾಡ್ ಅವರು ಹಾಗೆಯೇ ಟಿಪ್ಪು ಸುಲ್ತಾನ್ ಮಕ್ಕಳನ್ನೇ ಅಡ ಇಡಬೇಕಾಗುತ್ತೆ ಜೀವವನ್ನು ಯುದ್ಧರಂಗದಲ್ಲಿ ಅರ್ಪಿಸ್ತಾನೆ ಟಿಪ್ಪು ಸುಲ್ತಾನ್ ಆತನನ್ನು ಕುರಿತು ಟಿಪ್ಪು ಸುಲ್ತಾನ್ ಕಂಡ ಕನಸು ಅಂತಕ್ಕಂಥ ಒಂದು ನಾಟಕವನ್ನು ಬರೀತಾರೆ ಗಿರೀಶ್ ಕಾರ್ನಾಡ್ ಅವರು ಹಾಗೆಯೇ ಅವರನ್ನು ಅಳಿಯ ರಾಮರಾಯ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದಂಥ ಅಳಿಯ ರಾಮರಾಯ ಇವನ ವ್ಯಕ್ತಿತ್ವ ಕಾಡುತ್ತೆ ಇವನ ಸಂಕೀರ್ಣ ವ್ಯಕ್ತಿತ್ವದ ಬಗ್ಗೆ ಮೊದಲ ಬಾರಿಗೆ ಕಾರ್ನಾಡರ ಗಮನವನ್ನು ಸೆಳೀತಾರೆ ಕೀರ್ತಿನಾಥ ಕುರ್ತಕೋಟಿಯವರು ಅದಾದ ನಂತರ ರಿಚರ್ಡ್ ಎಂ ಈಟನ್ ಬರೆದಂತಹ ಎ ಸೋಷಿಯಲ್ ಹಿಸ್ಟ್ರಿ ಆಫ್ ದಿ ಡೆಕ್ಕನ್ ಅಂತಕ್ಕಂಥ ಪುಸ್ತಕದಲ್ಲಿ ಈತನ ಒಂದು ವರ್ಣನೆ ದೊರೆಯುತ್ತೆ ಹೀಗೆ ಕೃಷ್ಣಮೂರ್ತಿ ಕೃಷ್ಣ ಕೊಲ್ಹಾರ ಕುಲಕರ್ಣಿಯವರ ಜೊತೆ ಮಾತನಾಡುವಾಗ ಈ ವ್ಯಕ್ತಿಯ ಒಂದು ಚಿತ್ರಣ ಅವರಿಗೆ ಸಂಪೂರ್ಣ ದೊರೆಯುತ್ತೆ ಯಾಕೆ ಈ ದುರಂತ ಚಿತ್ರಣವನ್ನು ಕುರಿತು ನಾಟಕ ಬರೆಯಬಾರದು ಅಂತ ಕಾರ್ನಾಡರು ಯೋಚಿಸಿ ರಾಕ್ಷಸ ತಂಗಡಿ ಅಂತಕ್ಕಂಥ ನಾಟಕವನ್ನು ರಚಿಸ್ತಾರೆ ರಾಕ್ಷಸ ತಂಗಡಿ ಗಿರೀಶ್ ಕಾರ್ನಾಡ್ ಬರೆದಂಥ ನಾಟಕ ಹೆಸರು ಸ್ವಲ್ಪ ಅಪರೂಪ ಇದು ರಕ್ಕಸಗಿ ತಂಗಡಿಗಿ ಅಲ್ವಾ ಅಂತ ನಮ್ಮ ಮನಸ್ಸಲ್ಲಿ ಅನ್ನಿಸ್ಬಹುದು ಹೌದು ಅಳಿಯ ರಾಮರಾಯ ಈ ಸುಲ್ತಾನರ ಜೊತೆ ನಡೆಸಿದ ಯುದ್ಧ ಏನಿದೆ ಅದು ರಕ್ಕಸಗಿ ತಂಗಡಗಿ ಅಂತಕ್ಕಂಥ ಎರಡು ಹಳ್ಳಿಗಳ ನಡುವೆ ಇದ್ದಂತಹ ಒಂದು ಮೈದಾನದಲ್ಲಿ ನಡೆಯಿತು ಅಂತ ಬಹಳಷ್ಟು ಜನ ಇತಿಹಾಸಕಾರರು ಒಪ್ಪುತ್ತಾರೆ ಆದರೆ ಗಿರೀಶ್ ಕಾರ್ನಾಡ್ ಅವರು ಈ ರಕ್ಕಸಗಿ ತಂಗಡಗಿ ಅನ್ನೋ ಹೆಸರನ್ನು ಬಿಟ್ಟು ರಾಕ್ಷಸ ತಂಗಡಿ ಅನ್ನೋ ಒಂದು ಹೆಸರನ್ನು ಆಯ್ಕೆ ಮಾಡ್ಕೋತಾರೆ ಇದಕ್ಕೆ ಕಾರಣ ಏನು ಅಂದರೆ ಈ ಯುದ್ಧದ ಬಗ್ಗೆ ಒಂದು ಅಧಿಕೃತವಾದ ಮಾಹಿತಿ ದೊರೆಯೋದು ನಮಗೆ ರಾಮರಾಯನ ಬಕೈರು ಅಂತಕ್ಕಂಥ ಒಂದು ಮೂಲದಿಂದ ಈ ರಾಮರಾಯನ ಬಕೈರಲ್ಲಿ ಈ ಪ್ರದೇಶವನ್ನು ರಾಕ್ಷಸ ತಂಗಡಿ ಅಂತ ಕರೀತಾರೆ ರಾಕ್ಷಸ ತಂಗಡಿ ಅನ್ನೋ ಹೆಸರಲ್ಲಿ ಇರ್ತಕ್ಕಂತಹ ಒಂದು ಬಿರುಸು ಏನಿದೆ ಅದು ರಕ್ಕಸಗಿ ತಂಗಡಿಯಲ್ಲಿ ಅಷ್ಟಾಗಿ ಸಿಗೋಲ್ಲ ಅಂತ ಇವರಿಗೆ ಅನಿಸುತ್ತೆ ರಾಕ್ಷಸ ಹೆಸರೇ ಕ್ರೂರವಾಗಿದೆ ಸಂಸ್ಕೃತ ಮೂಲದ ಶಬ್ದ ಇದು ತಂಗಡಿ ಅಂದರೆ ಕಾಲಿನ ಮೀನಖಂಡ ಕಾಫ್ ಮಜಲ್ ಅಂತ ಏನು ಹೇಳ್ತೇವೆ ಆ ಮಾಂಸಖಂಡವನ್ನು ಸೂಚಿಸುತ್ತೆ ಅಚ್ಚ ಕನ್ನಡದ ಶಬ್ದ ತಂಗಡಿ ಸಂಸ್ಕೃತ ಮತ್ತು ಕನ್ನಡ ಎರಡೂ ಶಬ್ದಗಳಿಂದ ರೂಪುಗೊಂಡ ವೈರುಧ್ಯ ಶಬ್ದ ರಾಕ್ಷಸ ತಂಗಡಿ ಹಾಗೆಯೇ ಅಳಿಯ ರಾಮರಾಯನ ಬದುಕು ಹೀಗೆ ಅನೇಕ ವೈರುಧ್ಯಗಳಿಂದ ಕೂಡಿದೆ ಅದನ್ನು ಸೊಗಸಾದ ನಾಟಕದ ರೂಪದಲ್ಲಿ ಕೊಟ್ಟಿದ್ದಾರೆ ಗಿರೀಶ್ ಕಾರ್ನಾಡ್ ಅವರು
ರಾಕ್ಷಸ ತಂಗಡಿ ವಿಜಯನಗರ ಯಾಕೆ ಅವಸಾನವಾಯಿತು ಒಂದೇ ದಿನದಲ್ಲಿ ಅದ್ಭುತವಾದ ಸಾಮ್ರಾಜ್ಯ ದೇಶ ವಿದೇಶದ ಅನೇಕ ಇಡೀ ಜಗತ್ತಲ್ಲಿ ಅದ್ಭುತವಾದ ಸಾಮ್ರಾಜ್ಯಗಳು ಯಾವುದು ಅಂತ ಪಟ್ಟಿ ಮಾಡಿದ್ರೆ ವಿಜಯನಗರ ಸಾಮ್ರಾಜ್ಯವೂ ಬರುತ್ತೆ ಅದರಲ್ಲಿ ಒಂದೇ ದಿನದಲ್ಲಿ ನಾಶವಾಯಿತು ಯಾಕೆ ನಾಶವಾಯಿತು ಈ ನಾಟಕವನ್ನು ಒಮ್ಮೆ ಓದೋಣ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ಕರುಣಾ ಅಂತ ವಿಠಲ್ ನಗರದಿಂದ ಬಂದಿದ್ದೇನೆ ನನ್ನ ಹವ್ಯಾಸ ಸಂಗೀತ ಹಾಗೂ ಕಲೆ ಕರುಣಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಅಂತ ಅಶ್ವಿನಿ ಪಿ ಅಂತ ಹಾಸನದಿಂದ ಬಂದಿದ್ದೀನಿ ನಾನು ಕತೆ ಕವನಗಳನ್ನು ಬರೆಯೋದು ರೇಡಿಯೋನ ಆಲಿಸೋದು ಮತ್ತೆ ಕಾದಂಬರಿಗಳನ್ನು ಓದೋದು ನನ್ನ ಹವ್ಯಾಸ ಅಶ್ವಿನಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧೆ ನನ್ನ ಹೆಸರು ಉಮಾದೇವಿ ಅಂತ ನಾನು ಬೆಂಗಳೂರಿನ ನಿವಾಸಿ ನನ್ನ ಹವ್ಯಾಸಗಳು ಸಂಗೀತವನ್ನು ಆಲಿಸೋದು ಮತ್ತು ಆಧ್ಯಾತ್ಮದ ಬಗ್ಗೆ ವಿಚಾರಗಳನ್ನು ಕೇಳುವುದು ತುಂಬಾ ಸಂತೋಷ ಉಮಾದೇವಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ ಮೂವರು ಸಿದ್ಧ ಅಂತ ಹೇಳಿದ್ರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ ಒಟ್ಟು 12 ಪ್ರಶ್ನೆಗಳು ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ 100 ಅಂಕ ಗಳಿಸಿದವರಿಗೆ ಒಂದು ಅಡಕ ಮುದ್ರಿಕೆ ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಸಪ್ನ ಬುಕ್ ಹೌಸ್ ಅವರು ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ ಧರಣಿ ಮಂಡಲ ಮಧ್ಯದೊಳಗೆ 4 ನಾಟಕಗಳ ಪುಸ್ತಕ ಎಚ್ ಎಸ್ ವೆಂಕಟೇಶ್ಮೂರ್ತಿ ಇದನ್ನು ಬರೆದಿದ್ದಾರೆ ನಮ್ಮ ಮೊದಲ ಪ್ರಶ್ನೆ ಈಗ ಬಂತು ಕೊಬರಿ ಗಿಡಕ್ಕಾಗಿರು ಎಂಬ ನುಡಿಗಟ್ಟಿನ ಅರ್ಥವೇನು ಆಯ್ಕೆಗಳನ್ನು ನೋಡೋಣ ಅಶ್ವಿನಿ ಬಜರ್ ಒತ್ತಿದ್ದಾರೆ ನುಡಿಗಟ್ಟಾಗಿ ಅರ್ಥವನ್ನು ಕೇಳ್ತಾ ಇದ್ದೀನಿ ಕೊಬ್ಬರಿ ತೆಂಗಿನಕಾಯಿ ಕೊಬ್ಬರಿ ಆಗೋದನ್ನ ಅದು ನೇರವಾದ ಅರ್ಥ ತೆಂಗಿನಕಾಯಿ ಪೂರ್ತಿ ಒಣಗಿಬಿಟ್ರೆ ಕೊಬ್ಬರಿ ಆಗುತ್ತೆ ನೀರೆಲ್ಲ ಹಿಂಗ್ ಹೋಗುತ್ತೆ ಅದು ನಮಗೆ ಗೊತ್ತಿರುವಂಥ ವಿಚಾರ ಆದರೆ ನುಡಿಗಟ್ಟಾಗಿ ಬಳಸಿದಾಗ ಇದರ ಅರ್ಥ ಏನಾಗುತ್ತೆ ಅನ್ನೋದು ಬೇಕು ನಮಗೆ ಉಮಾದೇವಿ ಅಂದರೆ ಜೀವನದಲ್ಲಿ ಯಾರಿಗೂ ಅಂಟ್ಕೊಳ್ದಿರಾ ಬದುಕಿನಲ್ಲಿ ನಾವು ಯಾರಿಗೂ ಇದು ಅಂದರೆ ತೆಂಗಿನಕಾಯಿ ಹೆಂಗೆ ಬಿಡಿಸ್ಕೊಂಡಿರುತ್ತೋ ಜೀವನದಲ್ಲೂ ಹಾಗೆ ನಾವು ಅಂಟಿ ಅಂಟದೇ ಥರ ಇರಬೇಕು ಅಂತ ಕರುಣ ಆಯ್ಕೆಗಳು ಕೊಡ್ಲಾ ಆಯ್ಕೆಗಳು ಹೆಚ್ಚು ವಯಸ್ಸಾಗಿರು ಹೆಚ್ಚು ರುಚಿಯಾಗಿರು ಹೆಚ್ಚು ಅನುಭವ ಇರು ಹೆಚ್ಚು ಸತ್ವಭರಿತವಾಗಿರು ಕರುಣ ಹೆಚ್ಚು ಅನುಭವ ಇರು ಮೂರನೇದು ಉತ್ತರವನ್ನು ನೋಡೋಣ ಹೆಚ್ಚು ವಯಸ್ಸಾಗಿರು ಮೂಲ ಅರ್ಥ ತೆಂಗಿನಕಾಯಿ ಬಲ್ತರೆ ಅಂದರೆ ಹೆಚ್ಚು ಸಮಯ ಕಳೆದರೆ ತುಂಬ ವಯಸ್ಸಾದರೆ ಅದು ಗಿಟಕ ಆಗುತ್ತೆ ನೀರು ಹೊರಟೋಗುತ್ತೆ ಎಣ್ಣೆ ಅಂಶ ಸೇರಿಕೊಂಡಿರುತ್ತೆ ಹಾಗೆ ಒಬ್ಬ ವ್ಯಕ್ತಿಗೆ ತುಂಬ ವಯಸ್ಸಾಗಿದ್ರೆ ಅದನ್ನು ನೇರವಾಗಿ ಹೇಳಕ್ಕೆ ಬರಲ್ಲ ಹೀಗೆ ಪರೋಕ್ಷವಾಗಿ ಕೆಲವು ಸಲ ಹೇಳ್ತಾರೆ ಅದನ್ನು ಕೊಬ್ಬರಿ ಗಿಟಕಾಗೋಗ ಅಂತ ಹೇಳ್ತಾರೆ ಅಯ್ಯೋ ಆ ಹುಡುಗನಿಗೆ ಮಗಳನ್ನು ಕೊಡಬೇಡಿ ಆಗಲೇ ಕೊಬ್ಬರಿ ಗಿಟಕಾಗಿದೆ ಅಂದರೆ ಸಿಕ್ಕಾಪಟ್ಟೆ ವಯಸ್ಸಾಗೋಗಿದೆ ಅಂತಹವನಿಗೆ ಯಾಕೆ ಮಗಳನ್ನು ಕೊಡ್ತೀರಿ ಕೆಲವು ಕಹಿ ವಿಷಯಗಳನ್ನು ನೇರವಾಗಿ ಹೇಳೋಕ್ಕಾಗಲ್ಲ ಹಾಗೆ ಅಂತಹ ಸಂದರ್ಭದಲ್ಲಿ ಈ ಪರೋಕ್ಷ ವಿಧಾನವನ್ನು ಬಳಸ್ತಾರೆ ಮುಂದಿನ ಪುಸ್ತಕ ಕವಿ ಕಾವ್ಯ ಪರಂಪರೆಯಲ್ಲಿ ಪ್ರಕಟವಾಗಿರುವ ವಡ್ಡಾರಾಧನೆ ಸಂಪಾದಕರು ವಿ ಸೀತಾರಾಮಯ್ಯ ನಮ್ಮ ಪ್ರಶ್ನೆ ಭಾರತ ಇತಿಹಾಸದಲ್ಲಿ ಯಾರ ಕಾಲವು ಸುವರ್ಣಯುಗ ಎಂದು ಪ್ರಸಿದ್ಧವಾಗಿತ್ತು ಬಜರುತ್ತಿದ್ದಾರೆ ಉಮಾದೇವಿ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅಶ್ವಿನಿ ಮತ್ತು ಕರುಣ ಆಯ್ಕೆಗಳನ್ನು ನೋಡೋಣವಾ ಆಯ್ಕೆಗಳು ಶಾತವಾಹನರು ಮೌರ್ಯರು ಗುಪ್ತರು ಮೊಘಲರು ಗುಪ್ತರು ಅಶ್ವಿನಿ ಗುಪ್ತರು ಗುಪ್ತರು ಸರಿಯಾದ ಉತ್ತರ ಅಶ್ವಿನಿ ಈ ಉತ್ತರವನ್ನು ಕೊಟ್ಟಿದ್ದಾರೆ ವಡ್ಡಾರಾಧನೆ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ ಕ್ರಿಸ್ತಶಕ 3ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಆಳ್ತಾರೆ ಗುಪ್ತರು ಇವರು ಸುಮಾರು 21 ಸಾಮ್ರಾಜ್ಯಗಳನ್ನು ಗೆದ್ದು ಬೃಹತ್ತಾದ ಗುಪ್ತ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ
ಇಡೀ ಉತ್ತರ ಭಾರತದಲ್ಲಿ ಶಾಂತಿ ನೆಮ್ಮದಿ ಆರ್ಥಿಕವಾಗಿ ಒಂದು ಅಭಿವೃದ್ಧಿ ರಾಜಕೀಯ ಸುಭದ್ರತೆ ಸಮೃದ್ಧಿ ಎಲ್ಲವೂ ಸಿಗೋ ಹಾಗೆ ಮಾಡುತ್ತಾರೆ ಜೊತೆಗೆ ಕಾಳಿದಾಸ ವರಾಹಮಿಹಿರ ಆರ್ಯಭಟ ವಾತ್ಸಾಯನ ಮುಂತಾದ ಅನೇಕ ಪ್ರಬುದ್ಧರು ಈ ಸಾಮ್ರಾಜ್ಯದಲ್ಲಿ ನಡೆಸುತ್ತಾರೆ ಗಣಿತ ವಿಜ್ಞಾನ ಧರ್ಮ ಅತ್ಯುನ್ನತ ಮಟ್ಟವನ್ನು ಮುಟ್ಟುತ್ತೆ ಮುಖ್ಯವಾಗಿ ಇಡೀ ಜಗತ್ತು ಹೆಮ್ಮೆ ಪಡಬಹುದಾದಂಥ ದಶಮಾಂಶ ಪದ್ಧತಿ ಡೆಸಿಮಲ್ ಸಿಸ್ಟಮ್ ಏನಿದೆ ಸೊನ್ನೆ ಏನಿದೆ ಶೂನ್ಯ ಏನಿದೆ ಝೀರೋ ಏನನ್ನು ಕಂಡುಹಿಡಿದಿದ್ದೇವೆ ಇದೆಲ್ಲವೂ ಈ ಗುಪ್ತರ ಸಾಮ್ರಾಜ್ಯದಲ್ಲಿ ನಡೆಯುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಗುಪ್ತ ಸಾಮ್ರಾಜ್ಯವನ್ನು ನಮ್ಮ ಭಾರತ ದೇಶದ ಸುವರ್ಣ ಯುಗ ಅಂತ ಕರೀತೇವೆ ಅಷ್ಟೇ ಶ್ರೀಮಂತವಾಗಿರುತ್ತೆ ಈ ಸಾಮ್ರಾಜ್ಯ ಮುಂದಿನ ಪುಸ್ತಕ ನೇಮಿ ಚಂದ್ರ ಸಂಪಾದಕರು ವಿ ಸೀತಾರಾಮಯ್ಯ ನಾವು ಕೇಳುವ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ವಿಶ್ವಸಂಸ್ಥೆಯ ಮಾಜಿ ಸೆಕ್ರೆಟರಿ ಜನರಲ್ ರಾಷ್ಟ್ರಪತಿ ಭವನದಲ್ಲಿ ಮಾಜಿ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ ಹಾಗೂ ಎಂಎಫ್ ಹುಸೇನ್ 27 ಬಾರಿ ನೋಡಿದ ಹಿಂದಿ ಚಿತ್ರ ಯಾವುದು ಸೆಕ್ರೆಟರಿ ಜನರಲ್ಲು ನೋಡ್ತಾರಂತೆ ರಾಷ್ಟ್ರಪತಿಗಳು ನೋಡ್ತಾರಂತೆ ಹುಸೇನ್ ಅಂತೂ 27 ಸಲ ಈ ಚಿತ್ರವನ್ನು ನೋಡ್ತಾರಂತೆ ಯಾವುದು ಈ ಚಿತ್ರ ಆಯ್ಕೆಗಳನ್ನು ನೋಡಬಹುದಾ ಆಯ್ಕೆಗಳು ದಿಲ್ ವಾಲೆ ದುಲನಿಯಾ ಲೇ ಜಾಯೆಂಗೆ ಮೊಘಲೆ ಅಜಮ್ ಮೊದಲಿಗೆ ಕರುಣಾ ಆನಂತರ ಅಶ್ವಿನಿ ಕೊನೆಯಲ್ಲಿ ಉಮಾದೇವಿ ಆಯ್ಕೆ ಒಂದು ದಿಲ್ ವಾಲೆ ದುಲನಿಯಾ ಲೇ ಜಾಯೆಂಗೆ ಆಯ್ಕೆ ನಾಲ್ಕು ಗೈಡ್ ಉಮಾದೇವಿ ಆಯ್ಕೆ ಒಂದು ಒಂದು ಉತ್ತರವನ್ನ ನೋಡೋಣ ಉತ್ತರ ಹಮ್ ಆಪ್ಕೆ ಹೇ ಕೌನ್ ಈ ಒಂದು ಚಿತ್ರದಲ್ಲಿ ಮಾಧುರಿ ದೀಕ್ಷಿತ್ ಹಾಗೂ ಸಲ್ಮಾನ್ ಖಾನ್ ನಟಿಸಿದ್ರು ರಾಜಶ್ರೀ ಅವರ ನಿರ್ಮಾಣದ ಚಿತ್ರ ಇದು ಈ ಚಿತ್ರ ಎಂಎಫ್ ಹುಸೇನ್ ಅವರ ಮೇಲೆ ಎಷ್ಟು ಪ್ರಭಾವ ಬೀರ್ತು ಅಂದರೆ ನಿರಂತರವಾಗಿ 27 ಬಾರಿ ನೋಡ್ತಾರೆ ಬಹುಶಃ ಅದಕ್ಕೆ ಕಾರಣ ಮಾಧುರಿ ದೀಕ್ಷಿತ್ ಅಂತ ಕಾಣುತ್ತೆ ಯಾಕಂದರೆ ಮಾಧುರಿ ದೀಕ್ಷಿತ್ ಅವರನ್ನು ಮುಖ್ಯ ಭೂಮಿಕೆಯಲ್ಲಿ ತಗೊಂಡು ಗಜಗಾಮಿನಿ ಅನ್ನೋ ಚಿತ್ರವನ್ನು ನಿರ್ಮಿಸ್ತಾರೆ ಅನ್ನೋ ಮಾಹಿತಿಯು ನಮಗೆ ದೊರೆಯುತ್ತೆ ನೇಮಿಚಂದ್ರ ಕೃತಿ ನನ್ನಲ್ಲೇ ಉಳಿತು ಮುಂದಿನ ಪುಸ್ತಕ ಆಯದ ಕವನಗಳು ಎಚ್ ಡುಂಡಿರಾಜ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಮಾಳಿಗೆ ಮೇಲೆ ಮುತ್ತು 350 ಚೆಲ್ಲಿದೆ ಆಯ್ಕೆಗಳನ್ನು ನೋಡೋಣ ಕಂಬನಿ ಮಲ್ಲಿಗೆ ಹೂವು ನಕ್ಷತ್ರ ಇಬ್ಬನಿ ಮೊದಲಿಗೆ ಬಜರ್ ಒತ್ತಿದ್ದಾರೆ ಕರುಣ ಆನಂತರ ಅಶ್ವಿನಿ ಕೊನೆಯಲ್ಲಿ ಉಮಾದೇವಿ ಆಯ್ಕೆ 3 ನಕ್ಷತ್ರ ಯಾವುದಮ್ಮ ಆಯ್ಕೆ 3 ನಕ್ಷತ್ರ ಅಶ್ವಿನಿ ಆಯ್ಕೆ 3 ನಕ್ಷತ್ರ ಉಮಾದೇವಿಯವರು ನಕ್ಷತ್ರ ಉತ್ತರವನ್ನ ನೋಡೋಣ ಇಬ್ಬನಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ನಕ್ಷತ್ರ ಬರೀ 350 ಇರುತ್ತಾ ಲೆಕ್ಕವೇ ಇಲ್ಲ ಆದರೆ ಇಬ್ಬನಿ ಅಲ್ಲಲ್ಲಲ್ಲಿ ಬಿದ್ದಿರುತ್ತೆ ಅದನ್ನು ನೋಡಿದರೆ ಮಾತ್ರ ನೆನಪಿಗೆ ಬರುತ್ತೆ ಎಲ್ಲದೆ ಹೋದರೆ ಬಹಳ ಕಷ್ಟ ಶರದ್ ರಾತ್ರಿಯಲ್ಲಂತೂ ಅದ್ಭುತವಾಗಿರುತ್ತೆ ಇರುಳು ಆಯದ ಕವನಗಳು ಪುಸ್ತಕ ನನ್ನಲ್ಲೇ ಉಳಿದಿದೆ ಬರ್ಕ್ಲಿಯಲ್ಲಿ ಬುದ್ಧ ಧ್ಯಾನ ಎನ್ನುವ ಪುಸ್ತಕ ನಾಡೋಜ ಪ್ರೊಫೆಸರ್ ಕಮಲಾ ಹಂಪನ ಇದನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಈಗ ಬಂದಿದೆ 1 ನಿಮಿಷದ ಕಾಲಾವಕಾಶ
ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನ ನೋಡೋಣ. ಒಂದು ಉತ್ತರ 179 12 306 17 ಎಲ್ಲವನ್ನ ಕೂಡಿದ್ರೆ 514 ಬಂದಿದೆ. ಈ ಉತ್ತರವನ್ನ ಯಾರು ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಜನ್ನ ಸಂಪಾದಕರು ವಿ ಸೀತಾರಾಮಯ್ಯ. ನಮ್ಮ ಪ್ರಶ್ನೆ ಚಿತ್ರದಲ್ಲಿರುವ ಮಸೀದಿಯನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಆಯ್ಕೆಗಳು ಜಾಮಾ ಮಸೀದಿ ದಿಲ್ಲಿ, ಮೆಕ್ಕಾ ಮಸೀದಿ ಹೈದರಾಬಾದ್, ಹಾಜಿ ಅಲಿ ದರ್ಗಾ ಮುಂಬೈ, ಮೋತಿ ಮಸೀದಿ ದಿಲ್ಲಿ. ಮೊದಲಿಗೆ ಕರುಣ, ಆನಂತರ ಉಮಾದೇವಿ, ಕೊನೆಯಲ್ಲಿ ಅಶ್ವಿನಿ. ಆಯ್ಕೆ ಒಂದು. ಆಯ್ಕೆ ಒಂದು ಜಾಮಾ ಮಸೀದಿ ದಿಲ್ಲಿ. ಹೇಳಿ ಉಮಾದೇವಿ. ನಾಲ್ಕನೇದು. ನಾಲ್ಕನೇದು ಮೋತಿ ಮಸೀದಿ ದಿಲ್ಲಿ. ಅಶ್ವಿನಿ. ಆಯ್ಕೆ ಮೂರು. ಆಯ್ಕೆ ಮೂರು ಹಾಜಿ ಅಲಿ ದರ್ಗಾ ಮುಂಬೈ. ಉತ್ತರವನ್ನ ನೋಡೋಣ. ಜಾಮಾ ಮಸೀದಿ ದಿಲ್ಲಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಕರುಣ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಜನ್ನ ಈ ಕೃತಿಯನ್ನು ಅವರಿಗೆ ಕೊಟ್ಟಿದ್ದೇನೆ. ಈ ಜಾಮಾ ಮಸೀದಿ ದಿಲ್ಲಿಯನ್ನು ಶಹಜಹಾನ್ ಕಟ್ಟಿಸ್ತಾನೆ. 10 ಲಕ್ಷ ರೂಪಾಯಿಗಳನ್ನು ಆಗ ಖರ್ಚು ಮಾಡ್ತಾನೆ. ಕೆಂಪುಗಲ್ಲು ಹಾಗೂ ಅಮೃತ ಶಿಲೆಯಿಂದ ಈ ಮಸೀದಿಯನ್ನು ಕಟ್ತಾರೆ. ಎಷ್ಟು ದೊಡ್ಡದಾಗಿದೆ ಈ ಮಸೀದಿ ಅಂದರೆ, ಒಂದು ಸಲಕ್ಕೆ 25,000 ಜನ ಒಟ್ಟಿಗೆ ಕೂತ್ಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸಬಹುದು. ಅಷ್ಟು ವಿಶಾಲವಾಗಿದೆ ಶಹಜಹಾನ್. ನಮಗೆಲ್ಲ ಗೊತ್ತಿದ್ದ ಹಾಗೆ ತಾಜ್ಮಹಲ್ ಕೆಂಪು ಕೋಟೆಯನ್ನು ಕಟ್ಟಿಸ್ತಾನೆ ಈ ಮಸೀದಿಯ ಜೊತೆ. ಮುಂದಿನ ಪುಸ್ತಕ ರನ್ನ ಬಿ ಸೀತಾರಾಮಯ್ಯ ಸಂಪಾದಿಸಿರುವ ಕೃತಿ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಜ ಸು ದು ಸ ದಿ ಯಾ ಗು ಳೆಂ. ಒಂದು ನಿಮಿಷದ ಅವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡಬಹುದಾ? ಏನಾದರೂ ಹೊಳೆದಿದೆಯಾ? ಒಂದಕ್ಷರ ಹೊಳಿತಷ್ಟೇ. ಹೊಳಿತಾ ಇಲ್ಲ. ಉತ್ತರವನ್ನು ನೋಡೋಣ. ಉತ್ತರವನ್ನು ನೋಡೋಣ. ಸುಳ್ಳೆಂದಿಗೂ ಜಯಸದು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಪ್ರಥಮ ಚಿಕಿತ್ಸೆ. ನಾಡೋಜ ಡಾಕ್ಟರ್ ಪಿ ಎಸ್ ಶಂಕರ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಮೊಳಕೈಯಿಂದ ಮುಚ್ಚಿದ ಅಂಗೈವರೆಗಿನ ಅಳತೆ ಎಂಬ ಅರ್ಥವನ್ನು ನೀಡುವ ರ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಶಬ್ದವನ್ನು ನೀಡಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಉತ್ತರ ಕೊಡಿ. ಆಯ್ಕೆಗಳು ರಥಿ, ರಪ್ಪು, ರದ್ದಿ, ರತ್ನಿ. ಮೊದಲಿಗೆ ಕರುಣ. ರತ್ನಿ. ಆಯ್ಕೆ ನಾಲ್ಕ. ಹೌದು ಸರ್. ರತ್ನಿ. ಹೇಳಿ ಉಮಾದೇವಿ. ಮೂರನೇದು. ಮೂರನೇದು ರದ್ದಿ. ಹೇಳಿ ಅಶ್ವಿನಿ. ಮೂರು ರದ್ದಿ. ಉತ್ತರವನ್ನ ನೋಡೋಣ. ರತ್ನಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಕರುಣ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರಥಮ ಚಿಕಿತ್ಸೆ. ಈ ರೀತಿ ಅಂಗೈನ ಮುಚ್ಚಿಕೊಂಡು ಈ ಮೊಳಕೈಯಿಂದ ಹಿಡಿದು ಇಲ್ಲಿವರೆಗೆ ಎಷ್ಟು ದೂರ ಇದೆ ಅದನ್ನು ರತ್ನಿ ಅಂತ ಕರೀತಾ ಇದ್ದು. ಜಗತ್ತಿನ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹೀಗೆ ಮನುಷ್ಯನ ದೇಹವನ್ನೇ ಲೆಕ್ಕಾಚಾರಕ್ಕೆ ತಗೊಂಡು ಅಳತೆಗಳನ್ನು ಮಾಡ್ತಾ ಇದ್ದದನ್ನು ನಾವು ನೋಡಬಹುದು. ರಥಿ ಅಂದರೆ
ರಥದಲ್ಲಿ ಕುಳಿತು ಯುದ್ಧವನ್ನು ಮಾಡುವ ಸೈನಿಕನಿಗೆ ರಥಿ ಅಂತ ಹೇಳ್ತಾರೆ. ರದ್ದಿ ಅಂತ ಹೇಳಿದ್ರೆ ಕೆಲಸಕ್ಕೆ ಬಾರದ ವಸ್ತು. ರಪ್ಪು ಅಂದ್ರೆ ಬಟ್ಟೆಯಲ್ಲಿರುವ ತೂತನ್ನ ದಾರದಿಂದ ಹೊಲಿತೀವಿ ಅಲ್ವಾ, ಅದನ್ನ ರಪ್ಪು ಅಂತ ನಾವು ಕನ್ನಡದಲ್ಲಿ ಕರೀತೇವೆ. ಬಹುಶಃ ಹಿಂದಿ ಇಂಗ್ಲಿಷಿಂದ ಏನಾದರೂ ಈ ಶಬ್ದ ಬಂದಿದೆಯಾ ನನಗೆ ಗೊತ್ತಿಲ್ಲ. ರಫ್ ಮಾಡೋದು ಅಂತ ನಾವು ಹೇಳ್ತೇವೆ ಇಂಗ್ಲಿಷಲ್ಲಿ, ಅದರಿಂದಲೇ ಬಂದಿದೆಯೋ ಏನೋ ನೋಡಬೇಕು. ಇದನ್ನು ಮುಂದಿನ ಪುಸ್ತಕ ಹೊರನಾಡಿನ ಮೂರು ಕರ್ನಾಟಕ ರಾಜ್ಯಗಳು, ಆಗುಂಬೆ ಎಸ್ ನಟರಾಜ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನು ನೋಡೋಣ. ವೀಕ್ಷಕರ ಪ್ರಶ್ನೆ, ಕರ್ನಾಟಕದ ಯಾವ ದ್ವೀಪದಲ್ಲಿ ಆಯ್ಸ್ಕರ್ ರಾಕ್ ಲೈಟ್ ಹೌಸ್ ಇದೆ? ಹೀಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಮಂಗಳ ಪಿ ಪ್ರಭು ಕೋಡಿಬಾಗ್ ಕಾರವಾರದಿಂದ. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸ್ತಾ ಈಗ ಆಯ್ಕೆಗಳನ್ನು ನೋಡು. ಸೇಂಟ್ ಮೇರೀಸ್ ದ್ವೀಪಗಳು, ನೇತ್ರಾಣಿ ದ್ವೀಪ, ದೇವಗಡ ದ್ವೀಪ, ಕೂರ್ಮಗಡ ದ್ವೀಪ. ದ್ವೀಪ ಹೇಳಿ ಕರುಣ. ನೇತ್ರಾಣಿ. ನೇತ್ರಾಣಿ ದ್ವೀಪ ಅಂತ ಹೇಳ್ತಾ ಇದ್ದಾರೆ ಅಶ್ವಿನಿ. ಆಪ್ಷನ್ ಒಂದು ಸೇಂಟ್ ಮೇರೀಸ್. ಮೂರನೇದಾ? ಒಂದು ಒಂದು. ಒಂದನೇದು ಸೇಂಟ್ ಮೇರೀಸ್ ದ್ವೀಪ. ಹೇಳಿ ಉಮಾದೇವಿ. ಮೂರನೇದು. ಮೂರನೇದು ದೇವಗಡ ದ್ವೀಪ. ಉತ್ತರವನ್ನು ನೋಡೋಣ. ದೇವಗಡ ದ್ವೀಪ ಸರಿಯಾದ ಉತ್ತರ ಆಗಿತ್ತು. ಹಾಗೆ ಉಮಾದೇವಿ ಉತ್ತರವನ್ನು ಕೊಟ್ಟಿದ್ದಾರೆ. ಕಾರವಾರದಿಂದ ಸುಮಾರು 11 ಕಿಲೋಮೀಟರ್ ಸಮುದ್ರದಲ್ಲಿ ಹೋಗಬೇಕಾಗುತ್ತೆ. ಅಲ್ಲಿ ದೇವಗಡ ಅನ್ನೋ ಹೆಸರಿನ ಒಂದು ದ್ವೀಪ ಇದೆ. 1864ರಲ್ಲಿ ಬ್ರಿಟಿಷರು ಕಟ್ಟಿಸಿದಂತಹ ಲೈಟ್ ಹೌಸ್ ಏನಿದೆ ಅದು ಇವತ್ತಿಗೂ ಚೆನ್ನಾಗಿದೆ. ಈ ದ್ವೀಪಕ್ಕೆ ಮೋಟರ್ ಬೋಟಲ್ಲಿ ನಾವು ಒಂದು ದಿನದ ಪ್ರವಾಸ ಅನ್ನೋ ಅರ್ಥದಲ್ಲಿ ಹೋಗಿ ಬರಬಹುದು. ಬಂಡೆಗಳು ತುಂಬ ಇದೆ ಈ ದ್ವೀಪದಲ್ಲಿ, ಹಾಗೆಯೇ ಕಾಡು ಸಹ ಸಾಕಷ್ಟು ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಬಂಡೆಗಳಿಂದ ಜಾರಿ ಬೀಳುವ ಒಂದು ಸಾಧ್ಯತೆ ಹೆಚ್ಚು, ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಈ ದ್ವೀಪಕ್ಕೆ ಹೋಗುವಾಗ. ಮೂರು ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಭ್ರಮೆಯುಂಟು ಮಾಡುವ ಮಾತು, ದಯೆ ಅಥವಾ ಕರುಣೆ, ಆಲಸಿ. ಒಂದು ನಿಮಿಷದ ಕಾಲಾವಕಾಶ. ಬಜ್ಜರ್ ಒತ್ತಿದ್ದಾರೆ ಕರುಣ. ಒಂದು ಉತ್ತರ ಸರ್, ಮರಳು ಮಾತುನ. ಉತ್ತರವನ್ನ ನೋಡೋಣ. ಮರುಳು ಮಾತು ಸರಿಗಿದೆಯಾ? ಸರಿಗಿದೆ ಸರ್. ಮೌನ ಮನದೊಳು ಈ ಪುಸ್ತಕವನ್ನ ತಮಗೆ ಕೊಟ್ಟಿದ್ದೇನೆ. ಎರಡು ಉತ್ತರ, ದಯೆ ಅಥವಾ ಕರುಣೆ. ಮರುಕ. ಉತ್ತರವನ್ನ ನೋಡೋಣ. ಮರುಕ ಉತ್ತರ ಸರಿಯಾಗಿದೆ. ಗೀತ ಮಂಜರಿ, ಎಚ್ ಸುವಿತ್ರಮ್ಮ ಸಂಗ್ರಹಿಸಿರುವ ಪುಸ್ತಕ ಕೊಟ್ಟಿದ್ದೇನೆ. ಮೂರು ಉತ್ತರ, ಆಲಸಿ. ಸೋಮಾರಿ. ಸೋಮಾರಿ. ಉತ್ತರವನ್ನ ನೋಡು. ಸೋಮಾರಿ ಉತ್ತರ ಸರಿಯಾಗಿದೆ. ಧ್ಯಾನಕ್ಕೆ ತಕ್ಕ ಸೂಕ್ತಿಗಳು ಈ ಪುಸ್ತಕವನ್ನು ತಮಗೆ ಕೊಟ್ಟಿದ್ದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ನೆನಪುಗಳ ಚಿತ್ತಾರ, ಪ್ರಭಾವತಿ ಕೃಷ್ಣಪ್ಪ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಗೀತೆಯನ್ನು ಹಾಡಿದವರು ಯಾರು? ಗೀತೆಯನ್ನು ಕೇಳೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಕರುಣ ಬಜ್ಜರ್ ಒತ್ತಿದ್ದಾರೆ ಉತ್ತರ. ಸರ್, ಹಂಸಲೇಖ ಅವರ ಪತ್ನಿ. ಹಂಸಲೇಖಾನ? ಹಂಸಲೇಖ ಅವರ ಪತ್ನಿ. ಲತಾ ಹೆಸರು ಗೊತ್ತಿಲ್ಲ. ಲತಾ ಹಂಸಲೇಖ ಅಂತನೋ ಏನೋ ಬರುತ್ತೆ ಸರ್ ಅವರ ಹೆಸರು. ಅವರ ಪತ್ನಿ ಅಷ್ಟು ಗೊತ್ತು. ಅಶ್ವಿನಿ ಮತ್ತು ಉಮಾದೇವಿ ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು ಮಂಜುಳಾ ಗುರುರಾಜ್,
ಎಸ್ ಜಾನಕಿ, ಲತಾ ಹಂಸಲೇಖ, ಕೆ ಎಸ್ ಚೈತ್ರ. ಲತಾ ಹಂಸಲೇಖ. ಲತಾ ಹಂಸಲೇಖನ. ಉಮಾದೇವಿ. ಲತಾ ಹಂಸಲೇಖ. ಲತಾ ಹಂಸಲೇಖ. ಅಶ್ವಿನಿ. ಲತಾ ಹಂಸಲೇಖ. ಉತ್ತರವನ್ನ ನೋಡು. ಲತಾ ಹಂಸಲೇಖ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನ ಕರುಣಾ ಅವರು ಸ್ವಲ್ಪ ಅನುಮಾನದಲ್ಲಾದರೂ ಆಮೇಲೆ ವಿಶ್ವಾಸಪೂರ್ವಕವಾಗಿ ಕೊಟ್ಟಿದ್ದಾರೆ. ನೆನಪುಗಳ ಚಿತ್ತಾರ ಈ ಒಂದು ಪುಸ್ತಕ, ಜೊತೆಗೆ ಇನ್ನೂ ಒಂದು ಪುಸ್ತಕ ಧರಣಿ ಚುಟುಕು ಕವಿತೆಗಳು, ಧರಣಿ ದೇವಿ ಮಾಲಗತ್ತಿ ಬರೆದಿರುವಂಥದ್ದು, ಸೊಗಸಾದ ಕೃತಿ ತಮಗೆ ಕೊಟ್ಟಿದ್ದೇನೆ. ಕೊನೆಯ ಪ್ರಶ್ನೆ, ಬಂಪರ್ ಪ್ರಶ್ನೆ. ನಾಲ್ಕು ಪುಸ್ತಕಗಳು, ಸುಕೇಶಿನಿ, ಹೂಗುಚ್ಛ, ಚಿಕ್ಕ ದೊಡ್ಡ ಕತೆಗಳು ಹಾಗೂ ಸಹಸ್ರಾಕ್ಷರ. ಪ್ರಶ್ನೆ, ಇಮ್ಮಡಿ ಪುಲಿಕೇಶಿಯ ಸೋದರನಾಗಿದ್ದ ಹುಬ್ಜ ವಿಷ್ಣುವರ್ಧನ ಕ್ರಿಸ್ತಶಕ 624 ಬಾದಾಮಿ ಚಾಲುಕ್ಯರ ಮಾಂಡಲಿಕನಾಗಿ ಈ ಪ್ರದೇಶವನ್ನು ಆಳಿದನು. ಹೊಸ ರಾಜವಂಶವನ್ನೇ ಆತ ಆರಂಭಿಸ್ತಾನೆ. ಆ ರಾಜವಂಶ ಯಾವುದು ತಿಳ್ಕೋಬೇಕಾಗಿದೆ. ಸುಳುಹು ಒಂದು, ಬಾದಾಮಿ ಚಾಲುಕ್ಯರಿಗೂ ಹಾಗೂ ಚೋಳರಿಗೂ ನಿರಂತರ ಸಮರ ನಡೆಯಲು ಈ ಮಾಂಡಲಿಕರು ಆಳುತ್ತಿದ್ದ ಭೂಪ್ರದೇಶವೇ ಕಾರಣವಾಗಿತ್ತು ಈ ಒಂದು ಸಾಮ್ರಾಜ್ಯ. ಚಾಲುಕ್ಯರಿಗೂ ಚೋಳರಿಗೂ ಯಾವಾಗಲೂ ಯುದ್ಧ ನಡೀತಾ ಇರುತ್ತೆ ಇವರಿಂದ. ಸುಳುಹು ಎರಡು, ಕ್ರಿಸ್ತಶಕ 1130 ಬಾದಾಮಿ ಚಾಲುಕ್ಯರಿಂದ ಮುಕ್ತರಾಗಿ ಕ್ರಿಸ್ತಶಕ 1189 ಚೋಳರ ಸಾಮಂತರಾಗಿ ರಾಜ್ಯಭಾರವನ್ನು ಮಾಡ್ತಾರೆ. ಸುಳುಹು ಮೂರು, ಆರಂಭದಲ್ಲಿ ಇವರ ರಾಜಧಾನಿ ವೆಂಗಿ ನಗರವಾಗಿತ್ತು, ನಂತರ ಇಂದಿನ ರಾಜಮಂಡ್ರಿಗೆ ವರ್ಗಾವಣೆಯಾಯಿತು. ಯಾವುದು ಈ ಅರಸು ಮನೆತನ? ಕರುಣ. ರಾಜಮಹೇಂದ್ರ ಅಂತ ಅವ್ರ ಹೆಸರು ಗೊತ್ತು, ಬಟ್ ಅವ್ರ ಮನೆತನದ ಹೆಸರು ಗೊತ್ತಾಗ್ತಿಲ್ಲ ಸರ್. ರಾಜಮನೆತನದ ಹೆಸರು ವರ್ಮ. ಅಶ್ವಿನಿ ಮತ್ತು ಉಮಾದೇವಿ ಉತ್ತರವನ್ನ ನೋಡೋಣ. ಇವರನ್ನ ವೆಂಗಿಯ ಚಾಲುಕ್ಯರು ಅಥವಾ ಪೂರ್ವ ಚಾಲುಕ್ಯರು ಅಂತ ಕರೀತಾರೆ. ಇಮ್ಮಡಿ ಪುಲಿಕೇಶಿನು ಚಾಲುಕ್ಯಕ್ಕೆ ಸೇರಿದವನೇ. ಅವರ ವಂಶವನ್ನ ಪಶ್ಚಿಮದ ಚಾಲುಕ್ಯರು ಅಂತ ಕರೀತಾರೆ. ಈತ ಕರ್ನಾಟಕಕ್ಕೆ ಪೂರ್ವದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಕುಬ್ಜ ವಿಷ್ಣುವರ್ಧನ ಇಮ್ಮಡಿ ಪುಲಿಕೇಶಿಯ ತಮ್ಮ, ಅವನಿಗೆ ರಾಜ ಆಗಬೇಕು ಅಂತ ಆಸೆ ಇರುತ್ತೆ, ಆದರೆ ಆಗಕ್ಕಾಗಲ್ಲ. ಇಮ್ಮಡಿ ಪುಲಿಕೇಶಿ ಆಗ್ತಾನೆ. ಅವನಿಗೆ ತೃಪ್ತಿಯನ್ನು ಪಡಿಸೋದಕ್ಕೆ ಈ ಒಂದು ವಿಶೇಷವಾದ ಒಂದು ಸಾಮ್ರಾಜ್ಯವನ್ನು, ವೆಂಗಿ ಮಂಡಳವನ್ನು ಅವನಿಗೆ ಬಿಟ್ಟು ಕೊಡ್ತಾನೆ. ಮುಂದೆ ಅವರೇ ಪ್ರತ್ಯೇಕವಾಗಿ ಸ್ವತಂತ್ರರಾಗ್ತಾರೆ. ಅದು ಇತಿಹಾಸದಲ್ಲಿ ಬರುವಂಥ ವಿಚಾರ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಸಮಯ ಈಗ ಬಂತು. ಮೊದಲಿಗೆ ಕರುಣಾ ಅವರಿಗೆ 2, 4, 6, 7 ಪುಸ್ತಕ ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅಭಿನಂದನೆಗಳು. ಅಶ್ವಿನಿ ಅವರಿಗೆ ವಡ್ಡಾರಾಧನೆ, ಈ ಪುಸ್ತಕ ದೊರೆತಿದೆ, ಅಭಿನಂದನೆಗಳು. ಉಮಾದೇವಿ ಅವರಿಗೆ ಸಹಸ್ರಾಕ್ಷರ ಎನ್ನುವ ಪುಸ್ತಕವನ್ನು ಕೊಟ್ಟಿದ್ದೇವೆ, ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.